ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದೋ ಅದೇ ಆಕಾಂಕ್ಷೆಗಾಗಿ ಜಗತ್ತಿನಲ್ಲಿ ಹಲವಾರು ಪ್ರಯತ್ನಗಳು, ಅನೇಕ ರೀತಿಯ ಚಟುವಟಿಕೆಗಳು ನಡೆಯುತ್ತವೆ. ನೀವು ದೇವರನ್ನು ಅರಸ್ತಾ ದೇವಸ್ಥಾನಕ್ಕೆ ಹೋದರೂ, ಡ್ರಿಂಕ್ಸ್ ಅಥವಾ ಡ್ರಗ್ಸ್ಗಾಗಿ ಬಾರಿಗೆ ಹೋದರೂ, ಯುದ್ಧ ಅಥವಾ ಶಾಂತಿಯನ್ನು ಅರಸ್ತಿದ್ರು, ಒಬ್ಬರು ಥಳುಕಿನ ಜೀವನವನ್ನು ಅರಸ್ತಿದ್ರು, ಇನ್ನೊಬ್ಬರು ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ರು. ಮೂಲತಃ ಎಲ್ಲರೂ ಬೆಂಬತ್ತಿರೋದು ಅದನ್ನೇ, ಸಾರ್ಥಕತೆ. ಹೆಚ್ಚಿನವರಿಗೆ ಅವರು ಬೆಂಬತ್ತಿರೋದು ಅವರಿಗೆ ಸಾರ್ಥಕತೆಯನ್ನು ತಂದುಕೊಡಲ್ಲ, ತಂದುಕೊಡೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಅರ್ಥ ಆಗೋದಕ್ಕೆ ಬಹುಜನ್ಮಗಳ ಪ್ರಯತ್ನ ಬೇಕಾಗುತ್ತೆ. ಸಂಯಮ ಈಸ್ ನಾಟ್ ಅನ್ ಎಫರ್ಟ್ ಟು ಫುಲ್ಫಿಲ್ ಯುವರ್ ಸೆಲ್ಫ್. ಸಂಯಮ ಸಾರ್ಥಕತೆಯನ್ನು ಹೊಂದೋ ಪ್ರಯತ್ನವಲ್ಲ, ಅದು ನಿಮ್ಮೊಳಗೆ ಅಪೂರ್ಣತೆಯನ್ನು ಉಂಟು ಮಾಡೋ ಅಂಶಗಳನ್ನು ತೆಗೆಯುವ ಒಂದು ಪ್ರಯತ್ನ. ಈಗ ನಿಮ್ಮ ಬಳಿ ಒಂದು ಪ್ರಕ್ರಿಯೆ ಇದೆ, ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಆದರೆ ಇಟ್ ಈಸ್ ಸಚ್ ಎ ಪೊಟೆಂಟ್ ಅಂಡ್ ಅಲೈವ್ ಪ್ರೋಸೆಸ್. ಇದು ಎಂಥ ಶಕ್ತಿಶಾಲಿ ಮತ್ತು ಜೀವಂತ ಪ್ರಕ್ರಿಯೆ ಅಂದರೆ, ಅದಕ್ಕೆ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡ್ರೆ ನಿಮಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದನ್ನು ಅದು ಮಾಡುತ್ತೆ. ಆಧ್ಯಾತ್ಮಿಕ ಪ್ರಕ್ರಿಯೆಯ ಏರಿಳಿತದ ಬಗ್ಗೆ ನನ್ನನ್ನು ಕೇಳಿದರೆ, ನಿಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಸಿಟಿಯಲ್ಲಿ ಇರೋದಕ್ಕಿಂತ ಇಲ್ಲಿ ಆಶ್ರಮದಲ್ಲಿ ಹೆಚ್ಚು ಸವಾಲುಗಳಿರುತ್ತವೆ. ಸವಾಲುಗಳು ಇರುತ್ತವೆ, ಬೆಂಬಲನೂ ಇರುತ್ತೆ, ಅದು ಮುಖ್ಯ. ಸುಮ್ಮನೆ ಸವಾಲೊಡ್ಡಿದ್ರೆ ಜನಕ್ಕೆ ಸೋತ್ವಿ ಅನಿಸ್ಬಹುದು, ನಿರಂತರವಾಗಿ ಸವಾಲೊಡ್ತಾ ಇರಬೇಕು, ಜೊತೆಗೆ ಬೆಂಬಲ ಮತ್ತು ಪೋಷಣೆನೂ ಕೊಡಬೇಕು, ಎರಡೂ ಬೇಕು. ನಾನು ಹೇಳಿದ ಹಾಗೆ ಸ್ವಲ್ಪ ಪೋಷಣೆನೂ ಬೇಕು, ಸವಾಲುಗಳೂ ಇರಬೇಕು, ಎರಡೂ ಬೇಕು. ಸವಾಲುಗಳಿಲ್ಲದೆ ಬರೀ ಪೋಷಣೆ ಇದ್ದರೆ ನೀವು ನಿಶಕ್ತರಾಗ್ತೀರ, ಬರೀ ಸವಾಲುಗಳಿದ್ದು ಪೋಷಣೆ ಇಲ್ಲದಿದ್ದರೆ ನೀವು ಕುಸಿಬಹುದು. ಅದನ್ನು ಸರಿದೂಗಿಸಬೇಕು. ಪರ್ಫೆಕ್ಟ್ ಸಮತೋಲನ ಅಂತಿದೆಯಾ? ಹಾಗೇನಿಲ್ಲ, ಎಲ್ಲರೂ ಹೇಗೋ ಸರಿದೂಗಿಸ್ತಾರೆ. ಹಾಗಾಗಿ ಎಲ್ಲಿ ನಿಮಗೆ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೋ ನೀವು ಅಲ್ಲಿರಿ, ಅದು ನಿಮಗೆ ಒಳ್ಳೆಯದು. ಬೇಗ ಬೆಳಿಬೇಕು ಅಂತಿದ್ರೆ ಹಾಗೆ ಮಾಡಿ, ನಿಧಾನವಾಗಿ ಬೆಳಿಬೇಕು ಅಂತಿದ್ರೆ ತುಂಬ ಆರಾಮವಾಗಿರೋ ಕಡೆ ಇರಿ. ಇಲ್ಲಿ ಪ್ರತಿಯೊಂದನ್ನು ಆ ರೀತಿಯಲ್ಲಿ ವಿನ್ಯಾಸ ಮಾಡೋದಕ್ಕೆ ಬಹಳವಾಗಿ ಶ್ರಮಿಸಲಾಗಿದೆ. ಪೋಷಣೆ ಇರಬೇಕು, ಸವಾಲು ಇರಬೇಕು, ಪೋಷಣೆ ಇರಬೇಕು, ಸವಾಲು ಇರಬೇಕು. ಈಶಾಂಗದಿಂದ ಈಶಾ ಆಗೋದರ ಅರ್ಥ ಏನಂದರೆ, ನೀವೆಲ್ಲೇ ಹೋದರೂ ಹಾಗೇ ಇರ್ತೀರ, ಜನಜಂಗುಳಿಯ ಮಧ್ಯದಲ್ಲಿದ್ದರೂ ಏನೂ ವ್ಯತ್ಯಾಸ ಇಲ್ಲ, ನೀವು ಹೀಗೇ ಇರ್ತೀರ. ಎಲ್ಲದರಲ್ಲೂ ಪಾಲ್ಗೊಂಡ್ರೂ ಯಾವುದರಿಂದನೂ ಪ್ರಭಾವಿತರಾಗಲ್ಲ. ಇದು ನಿಮಗೊಂದು ಸರಳವಾದ ಪರೀಕ್ಷೆ. ನೀವು ಏನನ್ನಾದರೂ ಮಿಸ್ ಮಾಡ್ತಿದ್ರೆ, ಜನ ಮಾತ್ರ ಅಲ್ಲ ಏನಾದರೂ, ಈಗ ನಮಗೆ ಅಭ್ಯಾಸ ಆಗಿರೋ ಏನಾದರೂ ತಿಂಡಿ ತಿನಿಸು, ಸೌಕರ್ಯ, ಅದನ್ನು ಇದನ್ನು ಪೂರ್ತಿಯಾಗಿ ಆನಂದಿಸ್ತೀವಿ. ಆದರೆ ಅದಿಲ್ಲದೆ ಇದ್ದಾಗ ಅದನ್ನು ಮಿಸ್ ಮಾಡಲ್ಲ. ಅದಿಲ್ಲದೇ ಇದ್ದಾಗ, ನೀವು ಅದಿದ್ದಾಗ ಹೇಗಿದ್ದರೂ ಹಾಗೇ ಇದ್ದರೆ ಇದೊಂದು ಒಳ್ಳೆಯ ಲಕ್ಷಣ. ಇದರರ್ಥ ನೀವು ಪೋಷಣೆಯ ಹಂತದಿಂದ
ಯಾವುದೇ ಥರದ ಸವಾಲನ್ನು ಎದುರಿಸೋ ಹಂತಕ್ಕೆ ಹೋಗ್ತಿದ್ದೀರಾ? ಯಾವುದೇ ಸವಾಲನ್ನು ಎದುರಿಸೋ ಹಂತಕ್ಕೆ ಹೋಗೋದು ಅಂದರೆ ನಿಮಗೆ ಏನು ಬೇಕೋ ಅದನ್ನು ಮಾಡೋ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ನಮಗೇನು ಬೇಕಿದ್ರೂ ಅದನ್ನು ವಹಿಸಿಕೊಂಡು ಮಾಡಬಹುದು. ಅವರು ದೇವರ ಅವತಾರ ಅಂತ ಯಾರು ಹೇಳಿದ್ದು ನಿಮಗೆ? ಇಲ್ಲ, ನಿಮಗಿದು ಅರ್ಥ ಆಗಬೇಕು. ನೋಡಿ, ಒಬ್ಬ ಸರ್ವಶಕ್ತ ದೇವರು ಅನ್ನೋ ವಿಚಾರ ಮೂರು ಅಬ್ರಹಮೀಯ ಮತಗಳಿಂದ ಮಾತ್ರ ಬಂದಿದೆ. ಎಲ್ಲೋ ಒಬ್ಬ ದೇವರಿದ್ದಾನೆ, ಒಂದು ಶಕ್ತಿ ಇದೆ ಅಂತ. ಬೇರೆಲ್ಲೂ ಹೀಗಿಲ್ಲ. ಈ ಸಂಸ್ಕೃತಿಯಲ್ಲಂತೂ ಇಲ್ಲವೇ ಇಲ್ಲ. ನಾವು ಸಾಮಾನ್ಯ ಮನುಷ್ಯ ಅಂದುಕೊಂಡಿರೋದನ್ನು ಯಾರು ಮೀರಿ ಬೆಳೀತಾರೋ ಅವರನ್ನು ನಾವು ದೇವ ಅಥವಾ ದೇವತಾ ಮನುಷ್ಯ ಅಂದ್ವಿ. ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಟೆಂಡೂಲ್ಕರ್ನ ಕ್ರಿಕೆಟಿನ ದೇವರು ಅಂತಾರೆ ಗೊತ್ತಲ್ವಾ, ಎಲ್ಲರೂ ಬಂದು ನಿಮ್ಮ ಕಾಲಿಗೆ ಬೀಳ್ತಾರೆ. ಯಾಕಂದರೆ ತಾವು ಸಾಮಾನ್ಯ ಅಂದುಕೊಂಡಿರೋದನ್ನು ಮೀರಿ ಯಾರಾದರೂ ಬೆಳೆದಿರೋದನ್ನು ಜನ ನೋಡಿದರೆ ಅವರು ಸಾಮಾನ್ಯ ಅಂದುಕೊಂಡಿರೋದನ್ನು, ಆಗ ಆ ವ್ಯಕ್ತಿ ದೈವತ್ವವನ್ನು ಹೊಂದಿದ್ದಾನೆ ಅಂತಾರೆ. ನಮ್ಮ ಬಳಿ ಇರೋದಕ್ಕಿಂತ ಏನೋ ಹೆಚ್ಚಿದೆ. ಒಬ್ಬ ಸರ್ವಶಕ್ತ ದೇವರು ಅಂತಿಲ್ಲ, ಒಬ್ಬ ದೇವರು ಇಲ್ಲದೇ ಇರೋದರಿಂದ ಅವತಾರನೂ ಇಲ್ಲ. ಅವತಾರ ಅಂದರೆ ಮರುಪ್ರದರ್ಶನ. ಹೌದು, ಅವತಾರ ಅಂದರೆ ಅದು ಒಂದು ರೂಪದಲ್ಲಿ ಮತ್ತೆ ಮೈದಾಳಿದೆ ಅಂತ. ಆದರೆ ಆ ಒಬ್ಬ ದೇವರು ಬಂದಿದ್ದಾನೆ ಅಂತಲ್ಲ, ಯಾರೋ ಒಬ್ಬರು ಒಂಥರ ಇದ್ದರೆ ಓ ಇವರು ಶಿವನ ಅವತಾರ ಅಂತಾರೆ. ನಿಮಗಿದು ಅರ್ಥ ಆಗಬೇಕು. ಈ ಸಂಸ್ಕೃತಿಲಿ ಉದಾಹರಣೆಗೆ ರಮಣ ಮಹರ್ಷಿ ಬಗ್ಗೆ ಮಾತಾಡ್ತಿದ್ರು, ಜನ ಅವರನ್ನು ಭಗವಾನ್ ಅಂತಿದ್ರು. ಭಗವಾನ್ ಅಂದರೆ ಅಕ್ಷರಶಃ ಹೆಚ್ಚು ಕಮ್ಮಿ ದೇವರು ಅನ್ನೋ ಥರ ಅರ್ಥ ಬರುತ್ತೆ. ಸಂಸ್ಕೃತದಲ್ಲಿ ಏನಂತಾರೆ ಭಗವಾನ್ ಅಂದ್ರೇನು, ಸಂಧಿ ಬಿಡಿಸಿ ಹೇಳಿ. ಭಾಗ್ಯವಂತ, ಹಾಗೆ ಅರ್ಥ ಬರುತ್ತಾ? ಸರಿ, ಸಾಮಾನ್ಯವಾಗಿ ದೇವರನ್ನು ವರ್ಣಿಸೋದಕ್ಕೆ ಇಂಥ ಪದಗಳಿವೆ. ತಮಿಳಿನಲ್ಲಿ ಏನಂತಾರೆ? ಓ, ಚೆನ್ನಾಗಿದೆ, ನನಗದು ಗೊತ್ತಿರಲಿಲ್ಲ. ಕಡವಲ್ ಕಡವಲ್ ಅನ್ಸ್ಕೊಳ್ಳಿ, ಅದರ ಅರ್ಥ ಒಳಮುಖರಾಗೋದು ಅಂತಿದ್ರೆ ಒಳಗಿರೋದನ್ನು ಅವರು ದೇವರು ಅಂತಿರೋದು ಅದ್ಭುತವಾದ ವಿಷಯ. ನಿಘಂಟಿನಲ್ಲಿ ಹಾಗಿದ್ರೆ ಅದು ಅದ್ಭುತ, ಅತ್ಯಮೋಘವಾದ ಅರ್ಥ. ದೇವರು ಅಂದರೆ ತನ್ನನ್ನು ಮೀರಿದವನು ಅಂತಿದ್ದಾರೆ, ಅದ್ಭುತ. ಹಾಗಾಗಿ ದೇವರಿಗೆ ಈ ರೀತಿಯಾದ ಪದಗಳಿವೆ. ಒಬ್ಬ ದೇವರು ಅಂತೆಲ್ಲೂ ಇಲ್ಲ ಈ ಭಾಷೆಗಳಲ್ಲಿ ಅಥವಾ ಸಂಸ್ಕೃತಿಲಿ. ಹಾಗಾಗಿ ನೀವು ಪ್ರಶ್ನೆ ಕೇಳಿದಾಗ ದೇವರ ಅವತಾರಗಳು ಇಲ್ಲಿಗೆ ಹೇಗೆ ಬಂದವು ಅಂತ, ಅವರು ಇಲ್ಲಿಗೆ ಬರಲಿಲ್ಲ, ಅವರು ಇಲ್ಲೇ ಇದ್ದರು, ತಮ್ಮತನವನ್ನು ಮೀರಿ ಅವರು ದೇವರಾದರು.